ಮಾಡಾಳ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿ 4 ದಿನ ಕಳೆದಿದೆ. ಆದರೂ ಕೂಡ ಎಲ್ಲಿದ್ದಾರೆ ಮಾಡಾಳ ವಿರೂಪಾಕ್ಷಪ್ಪ ಅನ್ನುವ ಬಗ್ಗೆ ಯಾವುದೇ ರೀತಿಯ ಸುಳಿವು ಸಿಗ್ತಾ ಇಲ್ಲ. ಎಫ್ಐಆರ್ ದಾಖಲಾಗಿ 4 ದಿನ ಆಗಿದೆ. ಆದರೂ ಕೂಡ ಮಾಡಾಳ ವಿರೂಪಾಕ್ಷಪ್ಪ ಅವರ ಬಗ್ಗೆ ಯಾವುದೇ ರೀತಿಯ ಸುಳಿವಿಲ್ಲ. ಲೋಕದಾಳಿ ಬಳಿಕ ತಲೆಮರೆಸಿಕೊಂಡಿದ್ದಾರೆ ಶಾಸಕರು. ಲೋಕಾಯುಕ್ತ ಅಧಿಕಾರಿಗಳಿಂದ ಮಾಡಾಳ್ಗಾಗಿ ಹುಡುಕಾಟ ನಡೀತಾ ಇದೆ. ಮಾಡಾಳ್ಗಾಗಿ ಶೋಧ ನಡೆಸ್ತಾ ಇದೆ ಮೂರು ವಿಶೇಷ ತಂಡ. ಆದರೂ ಕೂಡ ಶಾಸಕರು ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ದಾವಣಗೆರೆಯಲ್ಲೇ ಮೊಬೈಲ್ ಆಫ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಶಾಸಕರು. ಗನ್ಮ್ಯಾನ್ ಹಾಗೂ ಸರ್ಕಾರದ ವಾಹನವನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಇದುವರೆಗೂ ಕುಟುಂಬಕ್ಕೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ ಮಾಡಾಳ್ ವಿರೂಪಾಕ್ಷಪ್ಪ ಅವರು. ಪೊಲೀಸರು ನೋಟಿಸ್ ನೀಡಲಿ ನಂತರ ಬರುವ ಅಂತ ಲೆಕ್ಕಾಚಾರದಲ್ಲಿ ಎಂಎಲ್ಎ ಇರೋ ಹಾಗಿದೆ. ನೋಟಿಸ್ ನೀಡದೆ ಎಂಎಲ್ಎ ಲಾಕ್ ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಕಡೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ನೋಟಿಸ್ ನೀಡಿದ ತಕ್ಷಣ ಅರೆಸ್ಟ್ ಮಾಡೋ ಹಾಗಿಲ್ಲ. ಕನಿಷ್ಠ 3 ಬಾರಿ ವಿಚಾರಣೆ ಮಾಡಿ ನಂತರ ವಿಚಾರಣೆಗೆ ಸಹಕಾರ ಮಾಡಿಲ್ಲ ಅಂದ್ರೆ ಮಾತ್ರ ಅವರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. 15 ಅಧಿಕಾರಿಗಳನ್ನು ಒಳಗೊಂಡಂತ 3 ತಂಡ ವಿಶೇಷವಾಗಿ ಅವರ ಶೋಧಕ್ಕಾಗಿ ಈಗ ಮುಂದೆ ಬಂದಿದೆ. ಆದರೆ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಪುಟ್ಟರಾಜು, ಗಮನಿಸಬೇಕು, ಎಫ್ಐಆರ್ ದಾಖಲಾಗಿ 4 ದಿನ ಆಗಿದೆ. ಆದರೂ ಕೂಡ ಶಾಸಕರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವು ಸಿಗ್ತಾ ಇಲ್ಲ. ನಾಪತ್ತೆ ಆಗಿರೋದೇ, ಇಷ್ಟು ದಿನ ಕಾಣಿಸ್ತೇ ಇರೋದೇ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಎಲ್ಲೋ ಅವರಿಗೆ ಸರ್ಕಾರವೇ ಏನಾದರೂ ಸಹಾಯ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಎಸ್ಲಿನಷ್ಟೇ ಏನಂದ್ರೆ ಅಂಗೈ ಓಣಿಗೆ ಸನ್ನಡಿ ಬೇಕಾಗಿಲ್ಲ ಅನ್ನುವಂತೆ ಏನು ಮಾಡಾಳ್ ವಿರೂಪಾಕ್ಷಪ್ಪ ಅವರ ಭ್ರಷ್ಟಾಚಾರದ ತೂಕ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು ಅವರ ಮನೆಯಲ್ಲಿ ಸಿಕ್ಕಂತಹ ಅಂದ್ರೆ ಮಾಡಾಳ್ರವರ ಮನೆಯಲ್ಲಿ ಸಿಕ್ಕಂತಹ ಹಣದ ಮುಖಾಂತರವಾಗಿ ಗೊತ್ತಾಗುತ್ತೆ. ಜೊತೆಗೆ ಟೆಂಡರ್ ಅನ್ನ ಸ್ಯಾಂಕ್ಷನ್ ಗೆ ಅಂತಿಮ ಮುದ್ರೆಯನ್ನ ಒತ್ತಬೇಕಾಗಿದ್ದಂಥದ್ದು ಪ್ರಮುಖವಾಗಿ ಮಾಡಾಳ್ ವಿರೂಪಾಕ್ಷ ಅವರು. ಕೆಎಸ್ಡಿಎಲ್ ನ ಸಂಬಂಧಪಟ್ಟಂತಹ ಟೆಂಡರ್ ಗೆ ಸಂಬಂಧಪಟ್ಟ ಹಾಗೆ ಲಂಚವನ್ನ ರಿಡೆಂಡ್ ಆಗಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿಯೇ ಪ್ರಶಾಂತ್ ಮಾಡಾಳ್ರವರು ಸಹ ಸಿಕ್ಕಿಬಿದ್ದಿರುವಂತದ್ದು. ಒಟ್ಟಾರೆಯಾಗಿ ಇದುವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 5ರನ್ನ ಬಂಧಿಸಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ಈಗಾಗಲೇ ಜೆಸ್ಸಿಗೆ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಏನಿದ್ದಾರೆ, ಇವರು ಎ1 ಆರೋಪಿಯಾಗಿರುವಂತದ್ದು. ಇಡೀ ಪ್ರಕರಣದಲ್ಲಿ ಎ1 ಆರೋಪಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಇವರು ಎಲ್ಲಿದ್ದಾರೆ ಮತ್ತು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ ಅವರನ್ನ ಅರೆಸ್ಟ್ ಮಾಡಬೇಕು ಅಥವಾ ವಿಚಾರಣೆಗೆ ಕರೆತರಬೇಕು ಅಂತ ಹೇಳಿದ್ರೆ ಅವ್ರು ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ಮೊದಲನೇದಾಗಿ ಪತ್ತೆ ಹಚ್ಚಬೇಕಾಗತ್ತೆ. ಈಗಾಗಲೇ ಏನು ಎಫ್ಐಆರ್ ಅವರು ಮಾಡಾಳ್ ವಿರೂಪಾಕ್ಷ ಅವರ ವಿರುದ್ಧವಾಗಿ ದಾಖಲಾಯಿತು. ಚನ್ನಗಿರಿಯ ಶಾಸಕರು ಸಹ ಇವರು ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಕೆಎಸ್ಡಿಎಲ್ ಗೆ ಅಧ್ಯಕ್ಷ ಸ್ಥಾನಕ್ಕೆ ಸಹ ಒಂದು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಅವತ್ತಿಂದನೂ ಸಹ ಇವತ್ತಿನವರೆಗೂ ಅವರು ಕಣ್ಮರೆಯಾಗಿರುವಂತದ್ದು. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೂ ಸಹ ಸುಳಿವಿಲ್ಲ. ಅವರ ಜೊತೆಯಲ್ಲಿದ್ದಂತಹ ಸರ್ಕಾರಿ ವಾಹನ ಮತ್ತು ಗನ್ಮ್ಯಾನ್ ಅನ್ನ ಸಹ ಅವರು ಬಿಟ್ಟು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಮಾಡಾಳ್ ವಿರೂಪಾಕ್ಷ ಅವರಿಗಾಗಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು 3 ವಿಶೇಷ ತಂಡಗಳನ್ನ ಮಾಡಿಕೊಂಡು ಸುಮಾರು 15 ಜನರ ಒಂದೊಂದು ತಂಡವನ್ನ ಮಾಡಿಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಒಂದು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಇದರ ಜೊತೆ ಜೊತೆಯಲ್ಲಿ ಅಂದ್ರೆ ಇಡೀ ಪ್ರಕರಣಕ್ಕೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಸಿಕ್ಕ ನಂತರದಲ್ಲಿ ಒಂದು ತಿರುವು ಸಿಗುವಂತಹ ಸಾಧ್ಯತೆಗಳಿದೆ. ಯಾಕಾಗಿ ಪ್ರಶಾಂತ್ ಮಾಡಾಳ್ರವರು ಹಣವನ್ನ ಸ್ವೀಕಾರವನ್ನ ಮಾಡ್ತಿದ್ರು, ಇದಕ್ಕೆ ಸಂಬಂಧಪಟ್ಟಾಗೆ ಯಾವ ರೀತಿಯ ಹೇಳಿಕೆಯನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಮತ್ತೊಂದು ಕಡೆಯಲ್ಲಿ ನ್ಯಾಯಾಂಗದ ಹೋರಾಟಕ್ಕೂ ಸಹ ಮುಂದಾಗಿರುವಂಥದ್ದು. ಈಗಾಗಲೇ ಏನು ಮಾಡಾಳ್ ವಿರೂಪಾಕ್ಷಪ್ಪ ಅವರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆಗಳು ಸಹ ದಟ್ಟವಾಗಿದೆ. ಯಾಕೆಂದ್ರೆ ಅವರ ವಿರುದ್ಧ ಎ1 ಆರೋಪಿ ಅಂತ ಹೇಳಿ ಒಂದು ಎಫ್ಐಆರ್ ಸಹ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿ ಆ ಮುಖಾಂತರವಾಗಿ ಜಾಮೀನನ್ನ ಪಡೆದುಕೊಂಡ ನಂತರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗುವಂತಹ ಪ್ಲಾನ್ ಏನಾದ್ರೂ ಮಾಡಿದಾರಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ನೀವು